ಕಳೆದ ಹಲವು ವರ್ಷಗಳಿಂದ ಕನ್ನಡ ಸೇರಿದಂತೆ ಚಿತ್ರರಂಗದಲ್ಲಿ ಖ್ಯಾತ ನಟನಟಿಯರು ಕಲಾವಿದರು ತಂತ್ರಜ್ಞರು ನಿಧನರಾಗಿದ್ದಾರೆ ಈ ನೋವಿನಿಂದ ಇನ್ನು ಕೂಡ ಹೊರಬರದಂತ ಸಂದರ್ಭದಲ್ಲಿ ಇದೀಗ ಮತ್ತೊಂದು ಆಘಾತ ಎದುರಾಗಿದ್ದು ಖ್ಯಾತ ಗಾಯಕನ ಪುತ್ರಿ ಅತಿ ಚಿಕ್ಕ ವಯಸ್ಸಿನಲ್ಲೇ ನಿಧನರಾಗಿದ್ದಾರೆ ಹಾಗಾದ್ರೆ ಯಾರಿದು ಏನಾಗಿತ್ತು ಅವರಿಗೆ ಅಂತ ಹೇಳ್ತೀವಿ ನೋಡಿ ಖ್ಯಾತ ಸಂಗೀತ ನಿರ್ದೇಶಕ ಇಳಯರಾಜ ಅವರ ಪುತ್ರಿ ಭವತಾರಿಣಿ ಅವರು ಜನವರಿ 25ರಂದು ಶ್ರೀಲಂಕಾದಲ್ಲಿ ನಿಧನರಾಗಿದ್ದಾರೆ ಭವತಾರಿಣಿ ಅವರಿಗೆ 47 ವರ್ಷ ವಯಸ್ಸಾಗಿತ್ತು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದ ಅವರು ಚಿಕಿತ್ಸೆ ಪಡೆಯೋಕೆ ಶ್ರೀಲಂಕಾಗೆ ತೆರಳಿದ್ರು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಅಲ್ಲಿಗೆ ನಿಧನರಾಗಿದ್ದಾರೆ ಭವತಾರಿಣಿ ಅವರು ಗಾಯಕಿಯಾಗಿ ಸಂಗೀತ ನಿರ್ದೇಶಕಿಯಾಗಿ ಗಮನ ಸೆಳೆದರು ಭವತಾರಿಣಿ ಅವರ ನಿಧನಕ್ಕೆ ಚಿತ್ರರಂಗ ಸಂತಾಪ ಸೂಚಿಸಿದೆ ಇಳಯರಾಜ ಅವರಿಗೆ ಕಾರ್ತಿಕ್ ರಾಜ ಯುವನ್ ಶಂಕರ್ ರಾಜ ಮತ್ತು ಭವತಾರಿಣಿ ಹೀಗೆ ಮೂವರು ಮಕ್ಕಳು ಆದರೆ ಇದೀಗ ಮಗಳನ್ನು ಕಳೆದುಕೊಂಡಿರೋದು ಇಳಯರಾಜ ಕುಟುಂಬಕ್ಕೆ ತೀವ್ರ ದುಃಖವನ್ನು ನೀಡಿದೆ ಇನ್ನು ಶಬರಿರಾಜ್ ಅವರನ್ನ ಭವತಾರಿಣಿ ಅವರು ಮದುವೆಯಾಗಿದ್ರು ತಮ್ಮ ಶಿಕ್ಷಣವನ್ನ ಅವರು ಚೆನ್ನೈನಲ್ಲೇ ಪಡೆದುಕೊಂಡಿದ್ರು ಭವತಾರಿಣಿ ಅವರ ನಿಧನದ ವಾರ್ತೆಯನ್ನ ಕುಟುಂಬದ ಸದಸ್ಯರು ತಿಳಿಸಿದ್ದು ಇದರಿಂದ ಇಡೀ ಚಿತ್ರರಂಗವೇ ಆಘಾತಕ್ಕೆ ಒಳಗಾಗಿದೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು